ಬದುಕಿರು ನೀ ಪರಮಾತ್ಮ ಹೀಗೆ ಎಂದೆಂದು ಜೊತೆಗಿರುವ ಜೀವ ಎಂದೆಂದಿಗೂ ಜೀವಂತ ಅಂತ ಅವರಿಗೆ ಸಮರ್ಪಣೆ ಮಾಡಿರ್ತಕ್ಕಂತ ಸಾಲು ಅಂತ ಹೇಳ್ಬೋದು. ನಮಸ್ಕಾರ, ನಾನು ಭಾಗ್ಯಗೌಡ. ಒಂದು ತಾಯಿ ಇವನು ನನ್ನ ಮಗ ಅಂತ ಹೇಳ್ಕೊಳೋಕೆ ಹಿಂಜರಿಯುವಂತಹ ಈ ಕಲಿಯುಗದಲ್ಲಿ ಇಡೀ ರಾಜ್ಯವೇ ಇವನು ನಮ್ಮನೆ ಮಗ ಅಂತ ಹೇಳ್ಕೊಳೋದು ಅಷ್ಟು ಸುಲಭವಾದ ಮಾತಲ್ಲ. ಅಂತಹ ವ್ಯಕ್ತಿತ್ವ ಹೊಂದಿರ್ತಕ್ಕಂತಹ ವ್ಯಕ್ತಿಗಳು ಬಹಳ ಕಡಿಮೆ ಅಂತ ಹೇಳ್ಬೋದು. ಕೆಲವಷ್ಟು ಮಾತುಗಳನ್ನ ನಾವು ಕೇಳ್ತಾ ಇರ್ಬೋದು. ಏನಪ್ಪಾ ಅಂತಂದ್ರೆ, ಮನೆಗೆ ಮಾರಿ ಆದ್ರೆ ಊರಿಗೆ ಉಪಕಾರಿ, ಇಲ್ಲ ಊರಿಗೆ ಮಾರಿ ಆದ್ರೆ ಮನೆಗೆ ಉಪಕಾರಿ ಅಂತ ಹೇಳ್ತಾರೆ. ಅಂತದ್ರಲ್ಲಿ ಆ ದೇವರು ಕೂಡ ಎಲ್ಲರಿಗೂ ಒಳ್ಳೆಯ ವ್ಯಕ್ತಿ ಅನ್ಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅಂತದ್ರಲ್ಲಿ ಒಬ್ಬ ವ್ಯಕ್ತಿನ ಎಲ್ಲರೂ ಪರಮಾತ್ಮನ ಸ್ಥಾನದಲ್ಲಿಟ್ಟು ಪೂಜೆ ಮಾಡ್ತಾರೆ ಅಂತಂದ್ರೆ ಅದು ಸರಳವಾದ ಮಾತಂತೂ ಅಲ್ಲ. ನಾನು ಈಗಾಗಲೇ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಾಗಿರ್ಬೋದು. ಅವರೇ ನಮ್ಮ ಪುನೀತ್ ರಾಜ್ಕುಮಾರ್ ಅವರು. ದಿನಾಂಕ 29/2021 ನಮ್ಮನ್ನೆಲ್ಲ ತೊರೆದು ಆ ಪರಮಾತ್ಮನಲ್ಲಿ ತಮ್ಮ ಆತ್ಮವನ್ನು ವಿಲೀನಗೊಳಿಸಿ ಮುಕ್ತಿಯನ್ನು ಹೊಂದಿರತಕ್ಕಂಥ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯಸ್ಮರಣೆಯ ದಿನ ಇವತ್ತು. ವೆನ್ ವಿ ಸೀಸ್ ಹ್ಯಾಪಿ ಸೋಲ್ ಅವರ್ ಫೇಸ್ ಮೇಕ್ ಅ ಸ್ಮೈಲ್ ಸರ್ಟನ್ಲಿ ವಿತೌಟ್ ನೋವಿಂಗ್ ಅಂತ ಹೇಳ್ತೀವಿ. ಯಾವಾಗ ನಾವು ಖುಷಿಯಾಗಿರ್ತಕ್ಕಂಥ ಆತ್ಮಗಳನ್ನು ನೋಡ್ತೀವೋ ನಮ್ಮ ಮುಖದಲ್ಲಿ ನಗು ತಾನಾಗಿ ಬರುತ್ತೆ, ಗೊತ್ತಿಲ್ಲದೆ ಬರುತ್ತೆ ಅಂತ ಹೇಳಿ ನಾವು ಹೇಳ್ತಾ ಇದ್ದೀವಿ. ಅಂತಹ ಆತ್ಮ ನಮ್ಮ ಪುನೀತ್ ರಾಜ್ಕುಮಾರ್ ಅವರು. ಯಾವಾಗಲೂ ನಗುಮುಖ ಮಗುವಿನಂತಹ ಮನಸ್ಸನ್ನು ಹೊಂದಿರತಕ್ಕಂಥ ಪುನೀತ್ ರಾಜ್ಕುಮಾರ್ ಅವರು ಅಷ್ಟೇ ಅಗಾಧವಾದ ಅಭಿಮಾನಿಗಳ ಮೇಲಿರ್ತಕ್ಕಂಥ ಪ್ರೀತಿಯನ್ನು ಹೊಂದಿದ್ರು. ಅದಕ್ಕೆ ತಕ್ಕನ ಹಾಗೆ ಅವರು ಮರಣ ಹೊಂದಿ 2 ವರ್ಷಗಳಾದರೂ ಕೂಡ ಅವರ ಚಿರಸ್ಮರಣೆ, ಅವರ ನೆನಪು ಅನ್ನೋದು ಎಲ್ಲ ಅಭಿಮಾನಿಗಳ ಮನಸ್ಸಿನಲ್ಲಿ ಅಚ್ಚೊತ್ತಿದೆ ಅಂತ ಹೇಳ್ಬೋದು. ದೇಹಕ್ಕೆ ಆಗುವ ಗಾಯ ಕೆಲವು ದಿನಗಳ ನಂತರ ಒಣಗಬಹುದು, ಆದರೆ ಮನಸ್ಸಿಗೆ ಆಗುವ ಗಾಯ ಕುಣಿಗೆ ಹೋಗೋವರೆಗೂ ಹಾಗೆ ಇರುತ್ತೆ ಅಂತ ಹೇಳ್ತಾರೆ. ಹಾಗೆ ಪುನೀತ್ ರಾಜ್ಕುಮಾರ್ ಅವರ ಅಗಲಿದ ಈ ದುಃಖ ಅನ್ನೋದು ಕೇವಲ 1-2 ದಿನಗಳ ನೋವಲ್ಲ, ಅಗಾಧವಾದ ವರ್ಷಗಳು. ಅವರು ಅಭಿಮಾನಿಗಳ ಮೇಲೆ ತೋರಿಸಿರ್ತಕ್ಕಂತಹ ಪ್ರೀತಿ, ಕಾಳಜಿ, ಸಂತೋಷ ಮತ್ತೆ ಅವರು ಮಾಡಿರ್ತಕ್ಕಂಥ ಅನೇಕ ಸಹಾಯಗಳು ಅವರ ನೆನಪು ಮಾಸ್ತೇ ಇರ್ತಕ್ಕಂತ ತರ ನೋಡ್ಕೊಳ್ತಾ ಇದೆ ಅಂತ ಹೇಳ್ಬಹುದು. ಸ್ಯಾಂಡಲ್ವುಡ್ ನಲ್ಲಿ ಅನೇಕ ತಾರೆಗಳನ್ನ ನಟರನ್ನ ನಾವು ನೋಡ್ತಾ ಇರ್ತೀವಿ. ಅದರಲ್ಲಿ ಪುನೀತ್ ರಾಜ್ಕುಮಾರ್ ಅವರದೇ ಒಂದು ವಿಭಿನ್ನವಾದಿರ್ತಕ್ಕಂತ ವ್ಯಕ್ತಿತ್ವ. ಅನೇಕ ನಟರನ್ನ ಕಾಣಬಹುದು, ನಟಿಯರನ್ನ ಕಾಣಬಹುದು, ಆದ್ರೆ ಯಾರು ಪುನೀತ್ ರಾಜ್ಕುಮಾರ್ ಅವರ ಸ್ಥಾನಕ್ಕೆ ಬರಲು ಸಾಧ್ಯವಿಲ್ಲ. ಅದಕ್ಕಾಗಿ ನಮ್ಮ ಯೋಗರಾಜ್ ಭಟ್ ಅವರು ಯಾವ ಸಮಯದಲ್ಲಿ ಆ ಸಾಲನ್ನ ಬರೆದ್ರು ಗೊತ್ತಿಲ್ಲ, ಬದುಕಿರು ನೀ ಪರಮಾತ್ಮ ಹೀಗೆ ಎಂದೆಂದು ಜೊತೆಗಿರುವ ಜೀವ ಎಂದೆಂದಿಗೂ ಜೀವಂತ ಅಂತ. ಆ ಮಾತು ಅವರಿಗೋಸ್ಕರನೇ ಬರ್ದಕ್ಕಂತ ಒಂದು ಸಾಲಾಗಿದೆ ಅಂತಾನೆ ಹೇಳ್ಬೋದು. ಅವರಿಗೆ ಸಮರ್ಪಣೆ ಮಾಡಿರ್ತಕ್ಕಂತ ಸಾಲು ಅಂತ ಹೇಳ್ಬೋದು. ಅಷ್ಟು ಸುಂದರವಾಗಿರೋ ಮಾತು, ಅಷ್ಟು ಚೆನ್ನಾಗಿರೋ ಸಾಲುಗಳು ಅವರಿಗೆ ಮಾತ್ರ ಸೀಮಿತ ಅಂತ ಹೇಳಿ ನಾವು ಹೇಳ್ಬೋದು. ಪುನೀತ್ ರಾಜ್ಕುಮಾರ್ ಬಗ್ಗೆ ಮಾತಾಡ್ತಾ ಹೋದ್ರೆ ಸಮಯಗಳು ಸಾಲಲ್ಲ. ಅವರ ವ್ಯಕ್ತಿತ್ವವನ್ನು ಹೊಗಳ್ತಾ ಹೋದ್ರೆ ದಿನವೇ ಕಳೆದು ಹೋಗುದೇ ಗೊತ್ತಾಗಲ್ಲ. ಅಂತಹ ವ್ಯಕ್ತಿತ್ವ, ಅಂತಹ ಗಾಢವಾದ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತ ವ್ಯಕ್ತಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರು. ಇನ್ನು ಅವರ ಈ ಚಿತ್ರರಂಗದ ವಿಷಯಕ್ಕೆ ಬಂದ್ರೆ ಹಲವಾರು ಚಿತ್ರಗಳನ್ನ ಮಾಡಿದ್ದಾರೆ. ಎಲ್ಲರಿಗೂ ಅವು ಯಾವ ಕೂಡ ಅಸಭ್ಯವಾದಂತಹ ಚಿತ್ರಗಳಲ್ಲ, ಎಲ್ಲವೂ ಕೂಡ ಕೌಟುಂಬಿಕವಾಗಿ ನೋಡ್ತಕ್ಕಂತ ಚಿತ್ರಗಳು. ನಟ ಸಾರ್ವಭೌಮ, ದೊಡ್ಡ ಮನೆ ಹುಡುಗ, ಅಂಜನಿ ಪುತ್ರ, ಅಪ್ಪು, ತುಂಬಾ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟಿರ್ತಾರೆ. ತಾಯಿಯ ಒಂದು ಪ್ರೀತಿ ಒಂದು ಕಡೆ, ಅದಂದ್ರೆ ಅಭಿಮಾನಿಗಳ ಪ್ರೀತಿ ಇನ್ನೊಂದು ಕಡೆ. ಅಭಿಮಾನಿಗಳ ಮೇಲೆ ಅಪ್ಪಾಜಿಯಂತೆಯೇ ಅಗಾಧವಾದ ದೇವರ ಸ್ಥಾನವನ್ನ ಕೊಟ್ಟಿರ್ತಕ್ಕಂಥವ್ರು ನಮ್ಮ ಪುನೀತ್ ರಾಜ್ಕುಮಾರ್ ಅವರು. ಹಾಗೆ ಅವರು ಕೊಟ್ಟಂತ ಸ್ಥಾನವನ್ನ ಅಭಿಮಾನಿಗಳು ಅವರಿಗೆ ಪರಮಾತ್ಮನ ಸ್ಥಾನವನ್ನ ಕೊಟ್ಟಿದ್ದಾರೆ. ಇಂದು ನಾವು ಹಲವಾರು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಬಹುದು, ಪರಮಾತ್ಮ 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 ಅಂತ ಹಾಕಿರ್ತಕ್ಕಂತ ಸ್ಟೇಟಸ್ಗಳು, ಸ್ಟೋರೀಸ್ಗಳು ನಾವು ಅಗಾಧವಾಗಿ ಕಾಣ್ಬೋದು. ಯಾಕೆ ಅವರಿಗೆ ಪರಮಾತ್ಮ ಅಂತ ಸ್ಥಾನವನ್ನ ನಮ್ಮ ಜನತೆ ಕೊಟ್ಟಿದ್ದಾರೆ? ಹಾಗೆ ಸುಮ್ಸುಮ್ನೆ ಯಾರನ್ನು ಪರಮಾತ್ಮ ಅನ್ನೋಕ್ ಹೋಗಲ್ಲ. ದೇವರು ಕೂಡ ಒಬ್ಬೊಬ್ಬರ ಕಣ್ಣಲ್ಲಿ ಕೆಟ್ಟವನಾಗಿರ್ತಾನೆ ಅಂತ ಹೇಳ್ಬೋದು. ಎಲ್ಲರೂ ಕೂಡ ದೇವರನ್ನ ಒಳ್ಳೆಯವರು ಒಳ್ಳೆಯವರು ಅಂತ ಹೇಳೋಕ್ಕಾಗಲ್ಲ. ಒಂದೊಂದ್ ಕಡೆ ಒಂದೊಂದು ನಾವು ಗ್ರಂಥಗಳಲ್ಲಿ ನೋಡ್ಬೋದು, ದೇವರು ಕೂಡ ಒಂದಲ್ಲ ಒಂದು ತಪ್ಪನ್ನ ಮಾಡಿರ್ತಾನೆ ಅಂತ ಹೇಳಿ ಒಂದೊಂದು ವಿಷಯಗಳು ಹೇಳ್ತಿರ್ತವೆ. ಆದ್ರೆ ಪುನೀತ್ ರಾಜ್ಕುಮಾರ್ ಅವರ ವಿಷಯ, ಈ ರಾಜ್ಯದಲ್ಲಿ ನೀವು ಯಾರನ್ನೇ ಕೇಳಿ ಪುನೀತ್ ರಾಜ್ಕುಮಾರ್ ಅವರ ವ್ಯಕ್ತಿತ್ವ ಎಂತದ್ದು ಅಂದ್ರೆ ಯಾರು ಕೂಡ ಒಂದು ಕೆಟ್ಟ ಮಾತು ಹೇಳಲ್ಲ. ಅಂತಹ ದೇವರಿಗೆ ಸಲ್ಲಿರ್ತಕ್ಕಂತಹ ಕೆಟ್ಟ ಮಾತುಗಳು ಮನುಷ್ಯನಿಗೂ ಸಲ್ಲುವುದು ಸಹಜ ಅಂತ ಹೇಳ್ಬೋದು. ದೇವರು ಎಲ್ಲವನ್ನು ಕೊಡುತ್ತಾನೆ, ಕೊಟ್ಟು ಕಸಿದುಕೊಂಡು ನೋಡುತ್ತಾನೆ,
ಇಟ್ಟು ಅವನನ್ನ ಪರೀಕ್ಷಿಸುತ್ತಾನೆ ಅಂತ ನೋಡಬಹುದು. ಅವರಿಗೆ ಕೊಟ್ಟಂತಹ ಶ್ರೀಮಂತಿಕೆ, ಅವರಿಗೆ ಕೊಟ್ಟಂತಹ ಚಾತುರ್ಯವನ್ನ ಅವರು ಯಾವತ್ತೂ ಏನ್ ಮಾಡ್ಕೊಳ್ಳಿಲ್ಲ, ವ್ಯರ್ಥ ಮಾಡ್ಕೊಳ್ಳಿಲ್ಲ. ತಮಗೆ ಸಿಕ್ಕಂತಹ ಹಣ ಅಥವಾ ಗೌರವ ಎಲ್ಲವನ್ನ ಬಡವರಿಗೆ, ವಿದ್ಯಾರ್ಥಿಗಳಿಗೆ ಆಗಿರ್ಬೋದು, ಅವ್ರ ಹೆಸರಲ್ಲಿ ನೋಡಿರ್ಬೋದು, ಅವರು ತುಂಬಾ ವೃದ್ಧಾಶ್ರಮಗಳನ್ನ, ಅನಾಥಾಶ್ರಮಗಳನ್ನ, ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನ ಕೊಟ್ಟಿರ್ತಕ್ಕಂತ ಮಹಾನ್ ವ್ಯಕ್ತಿ ಆಗಿದ್ದಾರೆ.